ತಾನು ರಾಗದಿ ನಾನು ತಾಂಡವ ನೃತ್ಯದಿ ತಾಂಡವ ನೃತ್ಯದಿ ಇರುತ್ತಿರ್ಪ ವೇಳೆಯೊಳು ನೀವೆಲ್ಲರೂ ಏನು ಬಂದೋದಯ್ಯ ಏನು ಬಂದು ದಯ ಇತರರಾಯ ಏನು ಬಂದು ದಯೋ ಪರಮೇಶ್ವರ ನಮೋ ನಮಃ. ಶುಭವಾಗಲಿ ಶ್ರೇಯಸ್ಸಾಗಲಿ ದೇವೇಶ ದೇವ ಮುಕ್ಕೋಟಿ ದೇವತೆಗಳೆಲ್ಲ ಒಟ್ಟಾಗಿ ತಾಂಡವದಲ್ಲಿ ನಾನು ಮೈಮರೆತಾಗ ಶಂಭೋ ಹರ ಹರ ಮಹಾದೇವ ಎಂದು ಸ್ತುತಿಗೈಯುತ್ತಾ ಬಂದಿದ್ದೀರಲ್ಲ ನಿಜ ಭರೋಣಕ್ಕೆ ಕಾರಣ ಏನು ಹೇಳಿ ನೀವೆಲ್ಲ ದೇವ ಅಂತರಾತ್ಮಕ ನೀನು ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೇ ಬಂದವನಲ್ಲ ಪುರ ಕೊಯ್ದು ಶಾಂತರ ಸ್ವಭಾವದಿಂದು ಪಚರಿಸಿ ನಿನ್ನ ಕರುಣಾಮೃತವ ಕುಡಿದು ನಲಿದು ನಂತರವು ನಿನಗೆ ತೃಪ್ತಿಯ ಪಡಿಸಿ ನಾಕಕ್ಕೆ ನಿರಂತರವು ನಿರ್ಭಯವ ಹೊಂದಿಸುತ್ತ ನಮಗೆ ತದನಂತರವು ಸಂತಸವ ನೀವುದೆನಲು ಅಂತರಾತ್ಮಕ ಪರಮೇಶ್ವರ ದೇವೇಶ ಇದು ತನಕವೂ ನೀನು ಸ್ವರ್ಗ ಪುರಿಗಾಗಿ ಬಂದಿದ್ದಿಲ್ಲ ಹಿಂದೆ ನಿನ್ನಿಂದ ಅನೇಕ ಬಾರಿ ದುಷ್ಟರ ಉಪಟಳ ಆದಾಗ ಉಪಕೃತರಾದವರು ನಾವು ಆದರೆ ಹರ ಬ್ರಹ್ಮನನ್ನೋ ವಿಷ್ಣುವನ್ನೋ ಸ್ವರ್ಗಪುರಕ್ಕೆ ಕರೆತಂದು ಉಪಚರಿಸಿದವರು ನಾವು ಪಾದ ಪೂಜೆಯನ್ನ ಮಾಡಿದವರು ನಾವು ಸರಿ ಆದರೆ ನೀನು ಸ್ವರ್ಗ ನಗರಿಗೆ ಬಂದವನಲ್ಲ ಈ ಹೊತ್ತು ನಿನ್ನ ಕರೆ ತರುವುದಕ್ಕೆ ಕಾರಣ ಇಷ್ಟೇ ನಿನ್ನ ಸ್ವರ್ಗ ನಗರಕ್ಕೆ ಕರೆದುಕೊಂಡು ಹೋಗಬೇಕು ನಿನ್ನ ಪಾದ ಪೂಜೆಯನ್ನ ಮಾಡಬೇಕು ಪಾದ ಪೂಜೆಯನ್ನ ಮಾಡಿ ನಮ್ಮ ಜೀವನವನ್ನ ಪಾವನವನ್ನಾಗಿ ಮಾಡಿಕೊಳ್ಳಬೇಕೆಂದ ಮಹದಾಸೆಯನ್ನು ಹೊತ್ತಿ ಬಂದವರು ದೇವ ನಮ್ಮ ಆಸೆಯನ್ನ ಬಂಜೆ ಮಾಡದೆ ಸ್ವರ್ಗಪುರಕ್ಕಾಗಿ ಬರಬೇಕು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ದೇವ ನಮೋ ನಮಃ. ದೇವೇಶ ದೇವ ನಿನ್ನ ಅಪೇಕ್ಷೆಯನ್ನು ಸಾಧುವಾದದ್ದೇ ಆದರೆ ನಿನ್ನ ಹಾಗೆ ಅನೇಕ ಭಕ್ತರು ಈ ಮಾಸದಲ್ಲಿ ನನ್ನನ್ನು ನೋಡುವುದಕ್ಕಾಗಿ ಬರ್ತಾರೆ ನಿಜ ಅವರು ಬಂದಂತಹ ಸಂದರ್ಭದಲ್ಲಿ ನಾನೇ ಇಲ್ಲದೆ ಇದ್ರೆ ದೇವರನ್ನ ನೋಡುವುದಕ್ಕೆ ದೇವಾಲಯಕ್ಕೆ ಹೋದಾಗ ದೇವರ ಮೂರ್ತಿಯೇ ಇಲ್ಲದೆ ಇದ್ರೆ ಎಷ್ಟು ಬೇಸರವಾಗ್ತದೋ ಅಂತ ಬೇಸರ ಅವರಿಗೆ ಆಗ್ಲಿಕ್ಕಿಲ್ಲವೋ ಅಸಹಜ ಬರುವ ಮಾಸಕ್ಕೆ ಖಂಡಿತ ಬರ್ತೇನೆ ನಿಶ್ಚಿಂತರಾಗಿ ಹೋಗಿ ದೇವಾ ನಿಮ್ಮ ನಿರೀಕ್ಷೆಯಲ್ಲಿಯೇ ಇರ್ತೇವೆ ದೇವೇಶನ ಭಕ್ತಿ ನಿಜವಾದ ಭಕ್ತಿಯೋ ಅಥವಾ ಡಾಂಬಿಕ ಭಕ್ತಿಯೋ ಇದನ್ನ ಪರೀಕ್ಷಿಸಬೇಕಾಗಿದೆ ಪರೀಕ್ಷಿಸಬೇಕು ಅಂತಾದ್ರೆ ಈ ರೂಪದಲ್ಲಿ ಹೋಗುವುದಲ್ಲ ಬದಲೊಂದು ರೂಪದಲ್ಲಿ ಹೋಗ್ತೇವೆ ಆ ಸಂದರ್ಭದಲ್ಲಿ ನನ್ನೊಳವನ್ನ ತಿಳಿದು ಆತ ಸತ್ಕರಿಸಿದ ಅಂತಾದ್ರೆ ಅವನನ್ನ ಅನುಗ್ರಹಿಸ್ತೇನೆ ತಿರಸ್ಕರಿಸಿದ ಅಂತಾದ್ರೆ ಆತನನ್ನು ನಿಗ್ರಹಿಸುತ್ತೇನೆ ಸರಿಯಾದ ಸಂದರ್ಭವನ್ನ ಸಾಧಿಸಿ ದೇವಲೋಕಕ್ಕೆ ಸಾಗ್ತೇನೆ